ತಂದೆ ಹುಚ್ಚೇಶ್ವರ. ಇದೇನಪ್ಪ ಈ ರೈತರಿಗೆ ಕೊಟ್ಟ ಶಿಕ್ಷೆ? ಸುಳ್ಳಿನ ಮೇಲೆ ಸುಳ್ಳು ಸೃಷ್ಟಿಸಿ ಕಳ್ಳರಂತೆ ಕಾಡುವ ಜನರನ್ನು ಕಣ್ತೆರೆದು ನೋಡಪ್ಪ. ನನ್ನ ಹೆಂಡತಿಯನ್ನು ಕಳೆದುಕೊಂಡು ನನ್ನ ತಮ್ಮನ ಹೆಂಡತಿ ಅಪವಾದ ಹೊತ್ತುಕೊಂಡು ನನ್ನ ಮಗನನ್ನು ಕತ್ತಿಕೊಂಡು ಹೇಗೆ ಬಾಳಲಿ ಈ ಸಮಾಜದಲ್ಲಿ, ಹೇಗೆ ಬದುಕಲಿ? ನಾವು ಬದುಕಲಿಕ್ಕೆ ಏಕೆ ಚಿಂತೆ ಮಾಡುತ್ತೀಯಪ್ಪ? ನಾನು ಇದೇ ಜನ ಬೂಟ್ ಪಾಲಿಶ್ ಮಾಡಿ ನಿನ್ನ ಬದುಕಿಸಿಕೊಳ್ಳುತ್ತೇನೆ. ಬೇಡ ಕಂದ, ಬೇಡ. ನೀನ್ ಬೂಟ್ ಪಾಲಿಶ್ ಮಾಡುವುದು ಬೇಡ. ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ತಿಳಿದು ಇಬ್ರು ವಿಷ ತೆಗೆದುಕೊಂಡು ಚಿಕ್ಕಮ್ಮ ಕೊಟ್ಟ ಅಪವಾದವನ್ನು ಹತ್ತಿಕೊಂಡು ಸತ್ತರೆ ನಮಗೆ ದ್ರೋಹಿಗಳುತ್ತಾರಪ್ಪ ಈ ಸಮಾಜ. ಈ ಸಮಾಜದಲ್ಲಿ ನಮ್ಮ ಸತ್ಯವನ್ನು ಕೈ ಎತ್ತಿ ತೋರಿಸೋಣಪ್ಪ ಈ ಸಮಾಜದಲ್ಲಿ. ನಿಜವಿದೆ ಕಂದ, ನಿನ್ನ ಮಾತು ನಿಜವಿದೆ. ಸತ್ಯವನ್ನು ಕೈ ಎತ್ತಿ ತೋರಿಸಬೇಕೆಂದ್ರೆ ನಾವು ಈ ಸಮಾಜದಲ್ಲಿ ಬದುಕಲೇಬೇಕು. ನಡೆ ಕಂದ, ಎಲ್ಲಿಯಾದ್ರೂ ಹೋಗಿ ಜೀವನ ಸಾಗಿಸೋಣ. ನಡೆ ಅಪ್ಪ, ಬಹುದೂರ ನಡೆಯಲಿಕ್ಕೆ ನನ್ನ ಹತ್ತಿರ ಶಕ್ತಿ ಇಲ್ಲಪ್ಪ, ಏಕೆಂದ್ರೆ ಹೊಟ್ಟೆ ತುಂಬಾ ಹಸಿವಾಗ್ತಿದೆ. ಅಯ್ಯೋ ಮಗನೇ, ಈ ರೈತನೇ ರಾಜ್ಯಕ್ಕೆ ಅನ್ನ ಹಾಕು ಎಂದು ಹೇಳುವ ಈ ಜನ, ಈಗ ಇದೇ ರೈತನ ಪರಿಸ್ಥಿತಿ ನೋಡಿ ಯಾರು ಕೊಡ್ತಾರಪ್ಪ ಈ ಪಾಪಿಗಳಿಗೆ ಅನ್ನ? ಕುಮಾರ, ಈಗ ಎಲ್ಲಿಯಾದ್ರೂ ಕೂಲಿ ಮಾಡಿ ನಿನಗೆ ತಿನ್ಲಿಕ್ಕೆ ಏನಾದ್ರೂ ತರುತ್ತೇನೆ ಕಂದ, ಸ್ವಲ್ಪ ಸಮಾಧಾನ. ಬೇಡಪ್ಪ ಬೇಡ, ನೀನು ಕೆಲ್ಸಕ್ಕೆ ಹೋಗ್ಬೇಡ. ಏಕೆಂದ್ರೆ ಹಿಂದಿಗೆ 2 ದಿವಸ ಆಯ್ತು, ನೀನು ಕೂಡ ಊಟ ಮಾಡಿಲ್ಲ. ಕೆಲ್ಸಕ್ಕೆ ಹೋದ್ರೆ ಶಕ್ತಿ ಎಲ್ಲಿಂದ ಬರಬೇಕಪ್ಪ? ಈ ಸಮಾಜ ರೈತರೇ ನಮ್ಮ ದೇವರು, ಇವರಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳೋಣಪ್ಪ. ಬೇಡ ಕಂದ, ಬೇಡ. ಭಿಕ್ಷೆ ಬೇಡುವುದು ಬೇಡವೇ ಬೇಡ. ಏ ತಂದೆ ಹುಚ್ಚೇಶ್ವರ, ಇದೇನಪ್ಪ ನಿನ್ನ ಲೀಲೆ? ನನ್ನ ಹೊಟ್ಟೆಲೆ ಹುಟ್ಟಿದ ಈ ಮಗುವಿಗೆ ಅನ್ನ ಹಾಕದಂತೆ ಮಾಡಿಬಿಟ್ಟೇನಪ್ಪ. ಅಪ್ಪ, ಈ ನಮ್ಮ ಹಣೆ ಬಾರಕ್ಕೆ ಹೊಣೆಗಾರರು ಯಾರಪ್ಪ? ನಾವು ಇದೇ ರೈತರಲ್ಲಿ ಭಿಕ್ಷೆ ಬೇಡುವುದೇ ಲೇಸು. ಇದೇನಿದೆ ಕುಮಾರನ ಕೈಯಲ್ಲಿ ತಟ್ಟೆ? ಯಾರಪ್ಪ ನೀನು? ನಾನಪ್ಪ ನಿನ್ನ ಸಾಕು ಮಗ ವಿಕ್ರಮ. ವಿಕ್ರಮ ಸೋತೋದೇ ಕಂದ, ನಿನ್ನ ಮುಖ ನೋಡದೆ ಎಷ್ಟು ದಿನಗಳ ಕಳೆದವಾದವು.
ನೀನು ಜೈಲಿನಲ್ಲಿ ಎಷ್ಟೋ ದಿನ ಗಳಿಸಿ ಹೋದ ಕಾರಣ ನಿನ್ನ ಮುಖ ಗೊತ್ತು ಸಿಗಲಿಲ್ಲಪ್ಪ. ಮಗು, ಅಂದಾಗಿ ನೀನು ಜೈಲಿನಿಂದ ಈಗ ಬಂದೇನಪ್ಪ? ಹೌದಪ್ಪ, ಈಗ ತಾನೇ ಬಂದೆ. ಇದೇನಪ್ಪ ನಿನ್ನ ರೂಪ? ಕುಮಾರನನ್ನು ಕರೆದುಕೊಂಡು ಹೀಗೇಕೆ ಬೀದಿ ಬೀದಿಯಲ್ಲಿ ಉತ್ತಿರುವೆ? ಏನು ಹೇಳಲಿ ಮಗನೇ, ಅದು ಒಂದು ದೊಡ್ಡ ಕತೆ. ನನ್ನ ಮುಂದೆ ಹೇಳಲಾರ್ರಿ, ಇನ್ಯಾರ ಮುಂದೆ ಹೇಳುವಪ್ಪ? ಬೇಗ ಹೇಳು. ವಿಕ್ರಮ್, ಒಂದು ದಿನ ನನ್ನ ತಮ್ಮನ ಹೆಂಡತಿ ನಂಜೇಗೌಡನ ಜೊತೆ ಚೆಕ್ಕಂದವಾಡುತ್ತಿರುವಾಗ ಅವಳನ್ನು ನೋಡಿ ಅವಳು ನಾನು ಕೊಂದು ಹಾಕಬೇಕಂದ ಅವಳು ಕುತ್ತಿಗೆಯನ್ನು ಹಿಚ್ಚಿಗಿದೆ. ಅದೇ ಸಮಯದಲ್ಲಿ ನನ್ನ ತಮ್ಮ ಬಂದಾಗ ನನ್ನ ತಮ್ಮನ ಹೆಂಡತಿ ಏನ್ ಹೇಳಲು ಗೊತ್ತಾ? ಏನು ಹೇಳಿದಳು ಅಪ್ಪ ಆ ಸರೋಜ? ಅವಳನ್ನು ನಾನೇ ಬಲತ್ಕಾರ ಮಾಡಿದ್ನೆಂದು ಸುಳ್ಳು ಹೇಳ್ಬಿಟ್ಲಪ್ಪ, ಸುಳ್ಳು ಹೇಳ್ಬಿಟ್ಲು. ಅದನ್ನೇ ನಿಜವೆಂದು ತಿಳಿದು ನನ್ನ ತಮ್ಮ ನಮ್ಮಿಬ್ಬರನ್ನ ಮನೆಯಿಂದ ಹೊರ ಹಾಕಿತಪ್ಪ, ಹೊರ ಹಾಕಿತ. ಅಪ್ಪ, ಎಂಥ ಅಪವಾದವನ್ನು ಹೊತ್ತುಕೊಂಡು ಮರಳಿ ಆ ಮನೆಗೆ ಹೋಗುವುದು ಬೇಡ. ನನ್ನ ಕಾಡಿನ ಗುಡಿಸಲಿಗೆ ಹೋಗೋಣ. ನಡೆ ಕುಮಾರ, ಹೋಗೋಣ. ನಡೆ ಅಣ್ಣ, ಹೋಗೋಣ.